ಕಾಳಿ ಕನ್ನಡ ವಾಹಿನಿ ಸತ್ಯ ನಿಮ್ಮ ಮುಂದೆ ಇಂದಿನ ಮುಖ್ಯಾಂಶಗಳು ಕಾಗದ ಕಾರ್ಖಾನೆಯಿಂದ ರಿಯಾಯಿತಿ ದರದಲ್ಲಿ ನೋಟ್ಬುಕ್ ವಿತರಣೆ ಜನಪದ ಕಲೆಗಳಿಗೆ ಪ್ರೋತ್ಸಾಹಿಸಿ ಕಸದ ಹೊಂಡವಾಗಿರುವ ಬೈಲ್ಪಾರಿನ ರಸ್ತೆ ವಾರ್ತೆಗಳ ವಿವರ ಕಾಗದ ಕಾರ್ಖಾನೆಯಿಂದ ರಿಯಾಯಿತಿ ದರದಲ್ಲಿ ನೋಟ್ಬುಕ್ ವಿತರಣೆ ದಾಂಡೇಲಿ ನಗರದ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಗರದ ಹಾಗೂ ಕಾಳಿದಂಡೆಯ ಗ್ರಾಮೀಣ ಭಾಗದ ಎಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ರಿಯಾಯಿತಿ ದರದಲ್ಲಿ ನೋಟ್ಬುಕ್ ವಿತರಣೆ ಮಾಡಲಾಗುತ್ತಿದೆ ಈಗಾಗಲೇ ನೋಟ್ಬುಕ್ ಪಡೆಯಲು ಶಾಲೆಗಳಿಗೆ ಕೂಪನ್ ನೀಡಲಾಗಿದ್ದು ವಿದ್ಯಾರ್ಥಿಗಳು ಅಥವಾ ಪಾಲಕರು ಶಾಪಿಂಗ್ ಕಾಂಪ್ಲೆಕ್ಸ್ನ ಮಳಿಗೆಯಲ್ಲಿ ಕೂಪನ್ ನೀಡಿ ರಿಯಾಯಿತಿ ದರದ ನೋಟ್ಬುಕ್ ಪಡೆಯಬಹುದಾಗಿದೆ ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ರಾಜೇಂದ್ರ ಜೈನ್ರ ಮಾರ್ಗದರ್ಶನದಂತೆ ನಗರದ ಹಾಗೂ ಹತ್ತಿರದ ಕರಿಯಂಪಾಲಿ ಬೀರಂಪಾಲಿ ವಿಟ್ನಾಳ ಬರ್ಚಿ ಗೌಟಾನ್ ಹಾಲ್ಮಡ್ಡಿ ಕೆರ್ವಾಡ ಸೇರಿದಂತೆ ಹಲವು ಗ್ರಾಮೀಣ ಭಾಗಗಳ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಕಳೆದ 10-12 ವರ್ಷಗಳಿಂದ ಕಂಪನಿ ರಿಯಾಯಿತಿ ದರದಲ್ಲಿ ನೋಟ್ಬುಕ್ ವಿತರಿಸುತ್ತಿದೆ ನಗರದ ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಕಾಗದ ಕಂಪನಿಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಕೆಜಿ ಗಿರಿರಾಜ್ ಹಾಗೂ ರಾಜೇಶ್ ತಿವಾರಿ ತಿಳಿಸಿದ್ದಾರೆ ಈ ಬಾರಿ ಒಟ್ಟು 80 ಲಕ್ಷ ರೂಪಾಯಿ ವೆಚ್ಚದಲ್ಲಿ ತಯಾರಿಸಿದ ಒಟ್ಟು 4 ಲಕ್ಷ ನೋಟ್ಬುಕ್ಗಳನ್ನು 15,000 ವಿದ್ಯಾರ್ಥಿಗಳಿಗೆ ವಿತರಿಸಲಾಗುತ್ತಿದೆ ನೋಟ್ಬುಕ್ ದರವನ್ನು ಈ ವರ್ಷ ಕಳೆದ ವರ್ಷಕ್ಕಿಂತ ಕಡಿಮೆ ಮಾಡಲಾಗಿದೆ ಮಾರುಕಟ್ಟೆಯಲ್ಲಿ ದೊರೆಯುವ ದರಕ್ಕಿಂತ ಅರ್ಧ ಕಡಿಮೆ ದರದಲ್ಲಿ ನೋಟ್ಬುಕ್ ನೀಡಲಾಗುತ್ತಿದೆ 96 ಪೇಜಿನ ನೋಟ್ಬುಕ್ಗೆ 8 ರೂಪಾಯಿ 122 ಪೇಜಿನ ನೋಟ್ಬುಕ್ಗೆ 12 ರೂಪಾಯಿ 160 ಪೇಜಿನ ಕಿಂಗ್ ಸೈಜ್ ನೋಟ್ಬುಕ್ಗೆ 18 ರೂಪಾಯಿಗಳ ರಿಯಾಯಿತಿ ದರದಲ್ಲಿ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿದೆ ಕಂಪನಿಯ ಕಾಗದವನ್ನೇ ಬಳಸಿರುವುದರಿಂದ ಖರ್ಚು ಕಡಿಮೆ ಬಂದಿದೆಯಾದರೂ ನೋಟ್ಬುಕ್ ತಯಾರಿಕೆ ತಗಲುವ ವೆಚ್ಚಕ್ಕಿಂತ ಕಡಿಮೆ ದರದಲ್ಲಿ ಅಂದರೆ ರಿಯಾಯಿತಿ ದರದಲ್ಲಿ ನೋಟ್ಬುಕ್ ಹಂಚಿರುವುದರಿಂದ ಕಾಗದ ಕಾರ್ಖಾನೆಗೆ ಸರಿಸುಮಾರು 25 ಲಕ್ಷ ರೂಪಾಯಿಗಳಷ್ಟು ಹೆಚ್ಚುವರಿ ಖರ್ಚು ಬರುತ್ತದೆ ಒಟ್ಟು ಇದರ ವೆಚ್ಚ 80 ಲಕ್ಷ ರೂಪಾಯಿಗಳಷ್ಟಾಗುತ್ತಿದೆ ಆದರೂ ಇದರಲ್ಲಿ 25 ಲಕ್ಷ ರೂಪಾಯಿಗಳನ್ನಷ್ಟು ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಕಂಪನಿ ಸಾಮಾಜಿಕ ಹೊಣೆಗಾರಿಕೆಯಡಿಯಲ್ಲಿ ಭರಣ ಮಾಡುತ್ತದೆ ಎಂದು ಕಂಪನಿಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ತಿಳಿಸಿದ್ದಾರೆ ವೆಸ್ಕೋಸ್ ಪೇಪರ್ ಮಿಲ್ ಕಳೆದು 10-12 ವರ್ಷದಿಂದ ಇದು ರಿಯಾಯಿತಿ ದರದಲ್ಲಿ ನೋಟ್ಬುಕ್ ಅನ್ನು ನಾವು CSR ಅಡಿಯಲ್ಲಿ ಹಂಚ್ತಾ ಇದ್ದೀವಿ ಇದು ನೋಟ್ಬುಕ್ ಮಾರ್ಕೆಟ್ ರೇಟಿಂದ ಹಾಫ್ ರೇಟ್ ಒಳಗೆ ನಾವು ಇಲ್ಲಿ ಎಲ್ಲ ದಾಂಡೇಲಿ ಮಕ್ಕಳಿಗೆ ರಿಯಾಯಿತಿ ದರದಾಗ ಮುಟ್ಟಿಸ್ತಾ ಇದ್ದೀವಿ ಮಾರ್ಕೆಟಲ್ಲಿ ನೋಟ್ಬುಕ್ಕಿಂದ ರೇಟ್ 50 ರೂಪಾಯಿ ಇದ್ದರೆ ನಾವು 20 ರೂಪಾಯಿದಾಗ ನೋಟ್ಬುಕ್ ಇಲ್ಲಿ ಕೊಡ್ತಾ ಇದ್ದೀವಿ ಇದರಿಂದ ಬಹಳಷ್ಟು ಸುಮಾರು 16,000 ಮಕ್ಕಳಿಗೆ ಇದರಿಂದ ಲಾಭವನ್ನು ಆಗ್ತಾ ಇದೆ ಇಂಥ ಕೆಲಸ ನಾವು ಲಾಸ್ಟ್ ಕನಿಷ್ಠ 12 ವರ್ಷದಿಂದ ಮಾಡ್ತಾಯಿದ್ದೀವಿ ಮುಂದೂ ಹಿಂಗೆ ಈ ರೀತಿ ಮಾಡ್ತಿರ್ತೀವಿ ಟೋಟಲ್ ನಾವು ಪ್ರತಿ ವರ್ಷ 80 ಲಕ್ಷ ರೂಪಾಯಿ ನೋಟ್ಬುಕ್ಕನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅದನ್ನು ಇಡೀ ದಾಂಡೇಲಿ ಸಮೀಪದ ಎಲ್ಲ ಶಾಲೆಗಳಿಗೆ ಕೂಪನ್ ಮುಖಾಂತರ ಕೊಟ್ಟು ಮಕ್ಕಳು ಶಾಲೆಯಿಂದ ಕೂಪನ್ ಪಡೆದು ಇಲ್ಲೇ ಬಂದು ನೋಟ್ಬುಕ್ಕನ್ನು ತೊಗೊಂಡು ಹೋಗ್ತಾರೆ ಇದು ಕನಿಷ್ಠ ನಾವು ನಮ್ಮ ಕಂಪನಿ ಮೇಲೆ ಇದಕ್ಕೆ ಒಂದು 25 ಲಕ್ಷ ರೂಪಾಯಿ CSRದ ಭಾರವನ್ನು ಬರುತ್ತದೆ ಇದು ಪ್ರತಿ ವರ್ಷ ನಾವು ನಮ್ಮ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತಿಳ್ಕೊಂಡು ಇದನ್ನು ಮಾಡ್ತಾ ಇದ್ದೀವಿ ಮುಂದೂ ಮಾಡ್ತೀವಿ ಸೇಲ್ 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 ದಾಂಡೇಲಿಯಲ್ಲಿ ಈಗ A1 ಕೋಲ್ಕತ್ತಾ ಕಾಟನ್ ಬಜಾರ್ ಮಕ್ಕಳಿಂದ ಹಿಡಿದು ಮಹಿಳೆಯರು ಇಷ್ಟಪಡುವ ಎಲ್ಲ ಬಟ್ಟೆಗಳು ಕೈಗೆ ಎಟುಕುವ ಬೆಲೆಯಲ್ಲಿ ಈಗ ಕೇವಲ 160 ರಿಂದ 180 ರೂಪಾಯಿ ಕಿಡ್ಸ್ ವೇರ್ನಲ್ಲಿ ಜೀನ್ಸ್ ಸೂಟ್ ಪ್ಯಾಂಟ್ ಜಾಕೆಟ್ ಟೀಶರ್ಟ್ ಲೇಡೀಸ್ ವೇರ್ನಲ್ಲಿ ನೈಟಿ ಲೆಗಿನ್ಸ್ ಚೂಡಿ ಟಾಪ್ ಜೀನ್ಸ್ ಟೀಶರ್ಟ್ ಬ್ಯಾಗ್ ಚಪ್ಪಲಿ ವಿವಿಧ ಬಟ್ಟೆಗಳು ಸೇರಿದಂತೆ ಟೆಡ್ಡಿ ಬೇರ್ ಹಾಗೂ ಹಲವಾರು ನಮೂನೆಯ ಗಿಫ್ಟ್ ಐಟಂಗಳು ಅತಿ ಕಡಿಮೆ ದರದಲ್ಲಿ ಸಿಗುತ್ತವೆ ಇಂದೇ ಭೇಟಿ ನೀಡಿ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಖರೀದಿ 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 ಸ್ಥಳ ಟೌನ್ಶಿಪ್ ಶಿಂಪಿ ಸಮಾಜ ಕಲ್ಯಾಣ ಮಂಟಪ ದಾಂಡೇಲಿಯಲ್ಲಿ ಈಗ A1 ಕೋಲ್ಕತ್ತಾ ಕಾಟನ್ ಬಜಾರ್ ಜನಪದ ಕಲೆಗಳಿಗೆ ಪ್ರೋತ್ಸಾಹಿಸಿ ಆಧುನೀಕರಣ ಮತ್ತು ಜಾಗತೀಕರಣಗಳ ಆಕ್ರಮಣಕ್ಕೆ ತುತ್ತಾಗಿ ಜನಪದ ಕಲೆಗಳು ಇಂದು ನಶಿಸುತ್ತಿವೆ
ಪಾರಂಪರಿಕವಾಗಿ ಬಂದ ಜನಪದ ಕಲೆಗಳು ವೇಷವಾದ್ಯಗಳಲ್ಲಿ ತಮ್ಮ ಮೂಲ ಸ್ವರೂಪವನ್ನು ಹಾಗೂ ಸತ್ವವನ್ನು ಕಳೆದುಕೊಳ್ಳುತ್ತಿವೆ. ಇದರ ನಡುವೆ ಬಂಡವಾಳಶಾಹಿ ಜಗತ್ತು ಜನಪದ ಕಲೆಗಳನ್ನು ಮಾರಾಟದ ಸರಕಾರಿ ಬಳಸಿಕೊಳ್ಳುತ್ತಿರುವುದು ತೀರಾ ಆತಂಕ ಮತ್ತು ಅಪಾಯಕಾರಿಯಾದ ಬೆಳವಣಿಗೆಯಾಗಿದೆ. ಇಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿ ಯುವ ಜನಾಂಗ ತಮ್ಮ ತಮ್ಮ ಬುಡಕಟ್ಟು ಜಾತಿ ಕುಲದ ಮೂಲ ಜನಪದ ಕಲೆಗಳನ್ನು ಕಲಿಯುವ ಹಾಗೂ ಉಳಿಸುವ ಬೆಳೆಸುವ ಕೆಲಸವನ್ನು ಮಾಡಬೇಕಾಗಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷ ಬಿಎನ್ ವಾಸರೆ ತಿಳಿಸಿದರು. ಅವರು ದಾಂಡೇಲಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಇತಿಹಾಸ ವಿಭಾಗ ಹಾಗೂ ಕರ್ನಾಟಕ ರಾಜ್ಯ ಪತ್ರಗಾರ ಇಲಾಖೆ ಪ್ರಾದೇಶಿಕ ಕಚೇರಿ ಧಾರವಾಡ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಉತ್ತರ ಕನ್ನಡ ಜಿಲ್ಲೆಯ ಬುಡಕಟ್ಟು ಜನಾಂಗಗಳ ಸಂಸ್ಕೃತಿಯ ಕುರಿತು ಒಂದು ದಿನದ ಕಾರ್ಯಾಗಾರ ಹಾಗೂ ಐತಿಹಾಸಿಕ ದಾಖಲೆಗಳ ಪ್ರದರ್ಶನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಉತ್ತರ ಕನ್ನಡ ಜಿಲ್ಲೆ ಹಲವು ವೈಶಿಷ್ಟ್ಯಗಳ ಜೊತೆಗೆ ವಿಭಿನ್ನವಾದ ಬುಡಕಟ್ಟು ಸಂಸ್ಕೃತಿಯನ್ನು ಹೊಂದಿರುವಂತಹ ಜಿಲ್ಲೆಯಾಗಿದೆ. ಇಲ್ಲಿಯ ಸಿದ್ದಿ, ಕುಣಬಿ, ಗೌಳಿ, ಹಾಲಕ್ಕಿಗೊಂಡ ಮುಂತಾದ ಬುಡಕಟ್ಟು ಸಮುದಾಯಗಳು ತಮ್ಮದೇ ಆದ ಜನಪದ ಹಾಗೂ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಹೊಂದಿವೆ. ಅವುಗಳನ್ನು ದಾಖಲೀಕರಿಸುವ ಹಾಗೂ ಅಂತಹ ಜನಪದ ಕಲಾವಿದರನ್ನು ಪ್ರೋತ್ಸಾಹಿಸುವ ಕೆಲಸ ಆಗಬೇಕಿದೆ ಎಂದ ವಾಸರೆಯವರು, ಜನಪದ ಜಗತ್ತು ಎಲ್ಲರೂ ಒಂದಾಗಿ ಬಾಳುವ ಸಂದೇಶವನ್ನು ನೀಡುತ್ತದೆ. ಆದರೆ ಇಂದು ವಿಘಟಿಸುವ ಕೆಲಸಗಳು ನಡೆಯುತ್ತಿವೆ. ಜನಪದದ ಮೌಲ್ಯದಂತೆ ಎಲ್ಲರೂ ಸಮಾಜ ನಿರ್ಮಿಸುವ ದಾರಿಯಲ್ಲಿ ಮುನ್ನಡೆಯಬೇಕಾದ ಅಗತ್ಯತೆ ಇದೆ ಎಂದರು. ಗೌರವಿಸ್ತೀನಿ ಅಂತ ಹೇಳಿದ್ರು. ಇಷ್ಟೊಂದು ಪುಸ್ತಕಗಳನ್ನ ಕೊಡ್ತೀನಿ ಅಂತ ಹೇಳಿ ಗೊತ್ತಿರಲಿಲ್ಲ. ಬಹುಶಃ ಒಂದ್ 2-3 ತಿಂಗಳು ಸಾಕು ನನ್ನ ಸಮಯವನ್ನ ಕಳೆಯೋದಕ್ಕೆ. ಆ ಕಾರಣಕ್ಕಾಗಿ ನನ್ನ ಅಪೇಕ್ಷೆಯಂತೆ, ನನ್ನ ಆಶಯದೊಂದಿಗೆ ನನಗೆ ಪುಸ್ತಕವನ್ನ ಕೊಟ್ಟು ಗೌರವಿಸಿದಂತ ಈ ಸಂಸ್ಥೆಗೆ ನಾನು ಅತ್ಯಂತ ಪ್ರೀತಿಯಿಂದ ಅಭಿನಂದಿಸುತ್ತೇನೆ. ಕಸದ ಹೊಂಡವಾಗಿರುವ ಬೈಲ್ಪಾರಿನ ರಸ್ತೆ ದಾಂಡೇಲಿ ನಗರ ಗ್ರೀನ್ ಸಿಟಿ ಎಂದು ಕರೆಯುತ್ತಾರೆ. ಆದರೆ ಇದು ಹೆಸರಿಗಷ್ಟೇ ಆಗಿದೆ ಅಂತ ತಿಳಿದು ಬರುತ್ತಿದೆ. ಏಕೆಂದರೆ ಬೈಲ್ಪಾರ್ ಹಾಗೂ ಕೋಗಿಲ್ಬನದ ರಸ್ತೆಯ ಪಕ್ಕದಲ್ಲಿ ಕಸದ ರಾಶಿ ರಾಶಿ ಬಿದ್ದಿದೆ. ನಮ್ಮ ವಾಹಿನಿಯ ವೀಕ್ಷಕರು ಕರೆ ಮುಖಾಂತರ ನಮಗೆ ತಿಳಿಸಿದರು. ಕೆಲವು ದಿನಗಳ ಹಿಂದೆ ನಗರಸಭೆ ವಾಹನ ಬಂದು ಇಲ್ಲಿ ಕಸವನ್ನು ರಾಶಿ ರಾಶಿಯಾಗಿ ಚೆಲ್ಲಿ ಹೋಗಿದೆ ಅಂತ. ಹೀಗೆ ನಗರಸಭೆಯವರು ನಿಷ್ಕಾಳಜಿತನ ಮಾಡಿದರೆ ಹೇಗೆ? ಹೀಗೆ ಕಸ ಒಗೆಯುವುದರಿಂದ ಸ್ಥಳೀಯರಿಗೆ ಸಮಸ್ಯೆ ಜೊತೆಗೆ ಅನೇಕ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಇರುತ್ತದೆ. ಈ ರಸ್ತೆ ಜೋಯ್ಡಾ ಕಾರವಾರದಿಂದ ಬರುವ ಪ್ರವಾಸಿಗರಿಗೆ ಪ್ರವೇಶ ದ್ವಾರ ಇದ್ದಂತೆ. ಹೀಗೆ ದಾಂಡೇಲಿಗೆ ಪ್ರವೇಶ ಮಾಡುವಾಗಲೇ ಕಸದ ರಾಶಿ ರಾಶಿ ಕಂಡರೆ ಹೇಗೆ? ಅದಕ್ಕಾಗಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ನಮಸ್ಕಾರ ವೀಕ್ಷಕರೇ, ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ ಇದೆಯೇ? ರಾತ್ರಿ ಸರಿಯಾಗಿ ನಿದ್ದೆ ಬರುತ್ತಿಲ್ಲವೇ? ದೇಹದಲ್ಲಿ ರಕ್ತದ ಹರಿವು ಕಡಿಮೆ ಇದೆಯೇ? ಪಾದಗಳ ಉದ್ದ ಹೆಚ್ಚಾಗಿದೆಯೇ? ಮಧುಮೇಹ ಹೀಗೆ ಇನ್ನು ಹಲವಾರು ಆರೋಗ್ಯಕರ ಸಮಸ್ಯೆಗಳಿಗೆ ಚಿಕಿತ್ಸೆ ಪಡೆದು ಸೋತು ಹಣ ಕೂಡ ಕಳೆದುಕೊಂಡಿದ್ದೀರಾ? ಹಾಗಾದರೆ ನಿಮಗೊಂದು ಸಿಹಿ ಸುದ್ದಿ, ಇನ್ನು ಮುಂದೆ ಹಾಗೆ ಆಗುವುದಿಲ್ಲ. ದಾಂಡೇಲಿ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಪಾದದ ಪ್ರತಿಫಲಿತ ಶಾಸ್ತ್ರದಿಂದ ಆರೋಗ್ಯ ಚಿಕಿತ್ಸೆ. ನರಗಳ ಮೇಲೆ ಅಕ್ಯುಪ್ರೆಷರ್ ಮಸಾಜ್ನೊಂದಿಗೆ ಸಾಂಪ್ರದಾಯಿಕ ಆಯುರ್ವೇದದಲ್ಲಿ ಆಯುರ್ವೇದ ಕಂಚಿನ ಚಿಕಿತ್ಸಾ ವಿಧಾನ ತಂತ್ರಜ್ಞಾನದ ಮೂಲಕ ಕಡಿಮೆ ಬೆಲೆಯಲ್ಲಿ ಚಿಕಿತ್ಸೆ ಕೊಡಲಾಗುವುದು. ಈ ಕಂಚಿನ ಚಿಕಿತ್ಸಾ ತಂತ್ರಜ್ಞಾನದಿಂದ ನಿಮಗೆ ಅನೇಕ ಆರೋಗ್ಯಕರ ಸಮಸ್ಯೆಗಳಾದ ದೇಹದ ಹಾನಿಕಾರಕ ಘಟಕಗಳನ್ನು ಕಡಿಮೆ ಮಾಡುತ್ತದೆ, ದೇಹದಿಂದ ಪಿತ್ತರಸದ ಪ್ರಮಾಣ ಕಡಿಮೆ ಮಾಡುತ್ತದೆ, ದೇಹದಲ್ಲಿ ರಕ್ತದ ಹರಿವು ಹೆಚ್ಚಿಸುತ್ತದೆ, ಮಧುಮೇಹ, ಮೊಬೈಲ್, ಕಂಪ್ಯೂಟರ್ನಿಂದ ಬರುವಂತಹ ಕಣ್ಣುಗಳ ಆಯಾಸವನ್ನು ಕಡಿತಗೊಳಿಸುತ್ತದೆ, ಕಣ್ಣಿನ ಸ್ನಾಯುಗಳು ಚಲಿಸುವಂತೆ ಮಾಡುತ್ತದೆ, ಮೊಣಕಾಲು ನೋವು, ಹಿಮ್ಮಡಿ ನೋವು, ಬೆನ್ನು ನೋವು, ಪಿತ್ತಕೋಶ, ಬೆನ್ನು ಮೂಳೆ, ಕಿಡ್ನಿ ಪಾದಗಳ ಊತವನ್ನು ಕಡಿಮೆ ಮಾಡುತ್ತದೆ, ನಿದ್ರಾ ಸಮಸ್ಯೆ, ಹೀಗೆ ಇನ್ನು ಹಲವಾರು ಸಮಸ್ಯೆಗಳಿಗೆ ರಾಮಬಾಣ ಎಂದೇ ಕರೆಯಬಹುದು. ಕೇವಲ 10 ನಿಮಿಷ ಚಿಕಿತ್ಸೆ ಪಡೆದರೆ ಸಾಕು, ನಿಮ್ಮ ಆರೋಗ್ಯದಲ್ಲಿ ತುಂಬಾ ಬೆಳವಣಿಗೆ ಕಾಣಬಹುದು. ಅಕ್ಯುಪ್ರೆಷರ್ ಮಾಡಿದಾಗ ಬಾಡಿ ಡಿಟಾಕ್ಸಿನ್ ಆಗಿ ಟಾಕ್ಸಿನ್ ಅಂತ ಹಾನಿಕಾರಕ ವಸ್ತುವನ್ನ ಹೊರಗೆ ಹಾಕುತ್ತದೆ. ಈ ರೀತಿಯಲ್ಲಿ 10 ನಿಮಿಷದಲ್ಲಿ ನಿಮ್ಮ ಬಾಡಿಯಿಂದ ಡಿಟಾಕ್ಸಿನ್ ಅನ್ನಂತವನ್ನ ಹೊರಲಾಗುತ್ತದೆ. ಮೇರೆ ನಾಮ ಶಾಹಿನ್ ಖಾನ್ ಹೈ, ಮೇರೆ
ಒಮ್ಮೆ ತರದ್ಬಹುದತ್ತ ಜಲನತ್ತ ನೀನ್ ನೀ ಆರೈತಿ ಫೋನ್ ಬೋಲೆ ಸಹಾಯ ಇದ್ದ ಗೆ ತೋ ಆರಾಮ ಹೋತಾ ಬೋಲ್ಕೊ ಆಯ್ಸೆ ಅರೇ ಬೀಸ್ ದಿನ ಸಿ ಆರ ಆರಾಮ ಭೀ ಲಗ ರಹಾ ಹೈ ನೀಂದ ಭೀ ಆ ರಹೇ ಸಭಿ ಆರಾಮ ಲಗ ರಹಾ ಆಓ ಥೋಡಾ ದಿನ ದೇಖನಾ ಸಬ್ಕೋ ಹಾಯ್। ಹೆಸರೇನು ಮತ್ತೆ ನಿಮ್ಮ ಊರು ಯಾವುದು? ನಮ್ಮ ಊರು ದಾನಳ್ಳಿ, ನಮ್ಮ ಗಾಂಧಿನಗರ। ನಮ್ಮ ಹೆಸರು ಪಕ್ಕಿರಪ್ಪ ಪರಮಪ್ಪ ಕೋಟಿ। ನಮಗೆ ಮಂಡೆ ನೋವು ಒಂದು ವರ್ಷದಿಂದ ನಮಗೆ ಬಾತ್ರ ಅನ್ಸುತ್ತ ನಮ್ಮಲ್ಲಿ ಬಂದಾಗ ನಮ್ಗೆ ಯೋಚಿಸಿ ನಮ್ಗೆ ಆರಾಮಾಗೈತಿ। ನಮ್ಮಲ್ಲಿ ಏನು ಇದಿಲ್ಲ, ಪ್ರಾಬ್ಲಮ್ ಏನಿಲ್ಲ, ಹೆಂಗ್ ಮಾಡಿಸಿದಂಗ ಚೆನ್ನಾಗಿದೆ ನಿಮಗೆ? ನಿಮ್ಗೆ ಎಷ್ಟು ದಿನದಿಂದ ಇದು ನೋವು ಇತ್ತು? ಒಂದು ವರ್ಷದಿಂದ ಹತ್ರ ನೋವು, ಈಗ ಆರಾಮಾಗಿದೆ, ಚೆನ್ನಾಗಿ ಅನಿಸ್ತಾ ಇದೆ, ಮಾಡ ನಾವು ಅಣಿ ವಿಷ್ಣು ಪೋದ್ದಾರ ಭಯಾಯತ ಕೆರವಾಡ ದಾಂದೇಳಿ। ಆತಾ ಹೇ ದೇವಿ ಕಾಯ ಕರಾಯಲ ಅಂದ್ರೆ ಪಾಯಾಲಾ ಮಶೀನ್ ಲಾವಲಿನೆ ಇದ್ಯಾಮುಳೆ ಮಲಾ ಬರೋ ವಾಟಾಯಲಾಗ ಪಾಯಾತ ಉಷ್ಣತಾ ಝಳಝಳ ವಾಯಚಿ ಪಾಯ ದುಖಾಯಚೆ ಹೆ ಸಗಳ ಕಮಿ ಆಯ್ಲಾಗಲೆ। 2015 ಝಾಲೆ ಮೀ ಆತಾ ಕರಾಯಲಾ ಲಾಗಲೆ 15 मत एकदम मस्त वाटा लगे, मस्त है मशीन चांगली है। ಹಾಗಾದರೆ ಚಿಂತೆ ಏಕೆ, ತಕ್ಷಣ ಇಂದೇ ಭೇಟಿ ಕೊಡಿ ಹ್ಯಾಪಿ ಫಿಟ್ ಕಂಚಿನ ತಟ್ಟೆ ಪಾದದ ಮಸಾಜ್ ಕೇಂದ್ರ। ನಮ್ಮ ವಿಳಾಸ ಕಾಮತ್ ಕಾಂಪ್ಲೆಕ್ಸ್, ಹಳೆ ನಗರಸಭೆ ಮೈದಾನದ ಹತ್ತಿರ, ಟೌನ್ಶಿಪ್ ದಾಂಡೇಲಿ। ನಮ್ಮ ಚಾನೆಲ್ಗೆ ನೀವೇ ವರದಿಗಾರರು, ನಿಮ್ಮ ನಗರದಲ್ಲಿ ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ, ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ। ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು। ನಮ್ಮ ವಾಟ್ಸಪ್ ನಂಬರ್ 9986177322। ನಾನು ನಿಮ್ಮ ಪ್ರತಿನಿಧಿ ಸಾಧನಾ ಪಿಕಳೆ, ಜೊತೆ ಡಾಕ್ಟರ್ ಪೂರ್ಣಿಮಾ ಪಾವಸ್ಕರ್, ಕ್ಯಾಮ್ರಾಮ್ಯಾನ್ ಲತೇಶ್ ಚಾಟ್ಲಾ, ಕಾಳಿ ಕನ್ನಡ ನ್ಯೂಸ್ ದಾಂಡೇಲಿ, ಇದು ನಿಮ್ಮ ವಾಹಿನಿ। ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ।